ಜೆ ಡಿ ಎಸ್ಗೆ ಮೇಲಿಂದ ಮೇಲೆ ಆಘಾತ ಅಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಹೇಳಿದ ಇಬ್ರಾಹಿಂ ಎಸ್ ವೀಕ್ಷಕರೇ ಪಂಚರತ್ನ ಯಾತ್ರೆ ಆರಂಭವಾಗಿದ್ದು ಕಳೆದ ವರ್ಷದ ನವೆಂಬರ್ನಲ್ಲಿ ಮತದಾನಕ್ಕೆ ಕೆಲವೇ ಕೆಲವು ದಿನಗಳು ಇದೆ ಅನ್ನೋವರೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಕಷ್ಟು ಹೋರಾಟವನ್ನು ನಡೆಸಿದರು ಜೆ ಡಿ ಎಸ್ನ ಅಭಿವೃದ್ಧಿಗಾಗಿ ಜೆ ಡಿ ಎಸ್ನ ಏಳಿಗೆಗಾಗಿ ರೈತರ ಸರ್ಕಾರ ಬರಬೇಕು ತಾನು ಮುಖ್ಯಮಂತ್ರಿ ಆಗಿಲ್ಲ ಅನ್ನೋ ಪರವಾಗಿಲ್ಲ ನನಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಂಬಲವೇನೂ ಇಲ್ಲ ನಾನು ಇವತ್ತು ಮೃತಪಟ್ಟರು ಕೂಡ ಆಲ್ರೆಡಿ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದೀನಿ ಮಾಜಿ ಮುಖ್ಯಮಂತ್ರಿ ಅಂತಲೇ ಹೇಳ್ತಾರೆ ಆದರೆ ಜನಪರವಾದ ಆಡಳಿತವನ್ನು ನೀಡೋಕ್ಕೆ ಜೆ ಡಿ ಎಸ್ ಸರ್ಕಾರ ಬರಬೇಕು ಜೆ ಡಿ ಎಸ್ ಅಧಿಕಾರಕ್ಕೆ ಬರಬೇಕು ಅಂತ ಸಾಕಷ್ಟು ಶ್ರಮಪಟ್ಟರು ಆದರೆ ಹಾಸನದಲ್ಲಿ ಸ್ವರೂಪ ಗೆದ್ದಿದ್ದನ್ನು ಹೊರತುಪಡಿಸಿದ್ರೆ ಜೆ ಡಿ ಎಸ್ಗೆ ಆ ಮಟ್ಟಿಗೆ ಯಶಸ್ಸು ಅಂತ ಹೇಳ್ಕೊಳ್ಳುವಂಥ ಮೈಲ್ಸ್ಟೋನು ಮೈಲೇಜ್ ಅನ್ನುವಂಥ ಚುನಾವಣೆಯಲ್ಲಿ ಈ ಬಾರಲಿ ಯಾವುದೂ ಆಗಲಿಲ್ಲ ಸಾಕಷ್ಟು ಘಟಾನುಘಟಿ ಜೆ ಡಿ ಎಸ್ನ ನಾಯಕರೇ ಸೋಲನ್ನು ಒಪ್ಕೊಂಡ್ರು ಪುಟ್ರಾಜು ಸೋತರು ಒಂದು ಕಡೆ ನಿಖಿಲ್ ಸೋತರು ಸಾಕಷ್ಟು ವ್ಯತ್ಯಾಸಗಳಾಯಿತು ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ಜೆ ಡಿ ಎಸ್ ಕುಸಿತು ವಾಟ್ ನೆಕ್ಸ್ಟ್ ಇನ್ನು ಐದು ವರ್ಷ ಏನೂ ಮಾತಾಡೋಂಗಿಲ್ಲ ಎಂ ಪಿ ಎಲೆಕ್ಷನ್ಗೆ ನಿಲ್ಲಬೇಕಾ ನಿಲ್ಲಬಾರ್ದ ಪಕ್ಷವನ್ನು ಯಾವ ರೀತಿ ಸಂಘಟಿಸಬೇಕು ಈ ಎಲ್ಲ ಲೆಕ್ಕಾಚಾರಗಳು ಚುನಾವಣೆಗೆ ಕೆಲವೇ ತಿಂಗಳಗಳ ಮುಂಚೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಸಿ ಎಂ ಇಬ್ರಾಹಿಂ ಅವರು ಜೆ ಡಿ ಎಸ್ಗೆ ಜಾಯ್ನ್ ಆದರು ಅವರನ್ನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ಕೂಡ ಮಾಡಲಾಗಿತ್ತು ಅವರು ಕೂಡ ಅವರ ಜೊತೆ ರಾಜ್ಯದ ನಾನಾ ಭಾಗಗಳಿಗೆ ಸುತ್ತಿದ್ರು ತಮ್ಮ ಮೊನಜು ಭಾಷಣದ ಮೂಲಕ ಪಕ್ಷವನ್ನು ಸಂಘಟಿಸುವ ಪ್ರಯತ್ನವನ್ನು ಮಾಡಿದ್ರು ಆದರೆ ಶಿಳ್ಳೆ ಚಪ್ಪಾಳೆಯನ್ನು ಹೊಡೆದಂಥ ಜನ ಓಟ್ನ ಮಾತ್ರ ಹಾಕಲಿಲ್ಲ ಇಷ್ಟೆಲ್ಲ ನೋವುಗಳನ್ನ ಹೇಗೆ ನುಂಗ್ಕೋಬೇಕು ಏನು ಮಾಡಬೇಕು ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು ಮುಂದೆ ಪಕ್ಷದ ಜವಾಬ್ದಾರಿಯನ್ನು ನಿಖಿಲಿಗೆ ಕೊಡಬೇಕಾ ಪ್ರಜ್ವಲಿ ಕೊಡಬೇಕಾ ಸೂರಜಿಗೆ ಕೊಡಬೇಕಾ ಅಥವಾ ಭವಾನಿ ರೇವಣ್ಣ ಅವ್ರೇನ ರಾಜ್ಯಾಧ್ಯಕ್ಷರಾಗಬೇಕಾ ಹೀಗೆ ಸಾಕಷ್ಟು ಚರ್ಚೆಗಳು ನಡೀತು ಸರಿ ಅವ್ರುಗಳಾದ್ರೆ ಕುಟುಂಬ ರಾಜಕಾರಣ ಅಂತೀರಾ ಹಂಗಾರೆ ಸೂಕ್ತ ಅಭ್ಯರ್ಥಿ ಯಾರು ಯಾರಿಗೆ ಅವಕಾಶವನ್ನು ಕೊಡಬೇಕು ಇಷ್ಟೆಲ್ಲ ಗೊಂದಲಗಳು ಜೆ ಡಿ ಎಸ್ನಲ್ಲಿ ಇನ್ನೂ ಹಾಗೆ ಇದೆ ಚುನಾವಣೆಯ ಸೋಲಿನ ನೋವಿನಿಂದ ಜೆ ಡಿ ಎಸ್ ಇನ್ನೂ ಹೊರಬಂದಿಲ್ಲ ಜೆ ಡಿ ಎಸ್ಗೆ ಬರೀ ಹತ್ತೊಂಬತ್ತೇ ಸೀಟ್ಗಳ ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಅವರಿಗೆ ಅಥವಾ ದೇವೇಗೌಡರಿಗೆ ಇನ್ನೂ ನಂಬಿಕೆ ಅಂಥ ವಿಚಾರ ಇಂಥ ಸಂದರ್ಭದಲ್ಲಿ ಸಿ ಎಂ ಇಬ್ರಾಹಿಂ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಚುನಾವಣೆ ಸೋಲಿನ ನೈತಿಕ ಹೊಣೆಯನ್ನು ಒತ್ತು ಇಬ್ರಾಹಿಂ ತಮ್ಮ ಸ್ಥಾನವನ್ನು ತ್ಯಜಿಸಿದ್ದಾರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋ ಚರ್ಚೆ ಇದೀಗ ಮತ್ತೆ ಗರಿಗೆದರಿದೆ ಭವಾನಿ ರೇವಣ್ಣ ಅವರ ಹೆಸರು ಮೇಲಿಂದ ಮೇಲೆ ಕೇಳಿಬರ್ತಿದೆ ಕಾರಣ ಚುನಾವಣಾ ರಾಜಕೀಯಕ್ಕೆ ಭವಾನಿ ರೇವಣ್ಣ ಅವರು ಬರಲಿಲ್ಲ ಸ್ವರೂಪಿಗೆ ಅವಕಾಶವನ್ನು ಕೊಟ್ಟು ತಾವು ನಿಲ್ಲಬೇಕಾಗಿದ್ದ ಆಸನದಲ್ಲಿ ಸ್ವರೂಪನ್ನ ಗೆಲ್ಲಿಸಿದ್ರು ಆದರೆ ಈ ಬಾರಿಯ ಚುನಾವಣಾ ರಾಜಕೀಯದ ಪ್ರಚಾರದಲ್ಲಿ ಭವಾನಿ ರೇವಣ್ಣ ಅವರ ಭಾಷಣಗಳು ತುಂಬಾ ಅಗ್ರೆಸಿವ್ ಆಗಿತ್ತು ಅದು ಅರ್ಸಿಕೆರೆ ಆಗಿರ್ಬೋದು ಅಥವಾ ರಾಜ್ಯದ ಯಾವುದೇ ಭಾಗ ಆಗಿರ್ಬೋದು ಅಥವಾ ಹಾಸನದಲ್ಲಾಗಿರ್ಬೋದು ಅವರು ಅಟ್ಲೀಸ್ಟ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ನಿಜಕ್ಕೂ ಕೂಡ ಪಕ್ಷವನ್ನು ಸಮರ್ಥಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಮೊನಚು ಭಾಷಣವನ್ನು ಮಾಡಿದ್ರು ಎಲ್ಲರನ್ನು ಆಕರ್ಷಿಸಿದರು ಹೀಗಾಗಿ ಅವರ ಹೆಸರು ಕೇಳಿ ಬರ್ತಿತ್ತು ಇನ್ನೂ ಇವೆಲ್ಲ ಚರ್ಚೆ ಚರ್ಚೆ ಅನ್ನೋ ಸಂದರ್ಭದಲ್ಲಿ ಸಿ ಎಂ ಇಬ್ರಾಹಿಂ ಶಾಕ್ ಕೊಟ್ಟಿದ್ದಾರೆ ಸಖದಾಗಿಯೇ ಜೆ ಡಿ ಎಸ್ಗೆ ಮತ್ತೊಂದು ಆಘಾತ ಆಗಿದೆ ಎಲ್ಲೋ ಒಂದು ಕಡೆ ಮೇಲಿಂದ ಮೇಲೆ ಪಂದ್ಯನೇ ಗೆಲ್ಲೋಕಾಗ್ತಿರೋ ಅನ್ನೋ ಸಂದರ್ಭದಲ್ಲಿ ಒಬ್ಬ ಆಟಗಾರ ತಂಡದಿಂದ ಹೊರ ನಡೀತಾನೆ ಅಂದರೆ ಮುಂದೇನು ಅನ್ನೋ ಚಿಂತೆ ಕಾಡ್ತಾ ಇದೆ ಇದೀಗ ಜೆ ಡಿ ಎಸ್ಗೆ ಹೆಚ್ ಡಿ ಕುಮಾರಸ್ವಾಮಿಯವರು ಎಲ್ಲ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಳ್ತಾರೆ ಯಾರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಕುಟುಂಬ ರಾಜಕಾರಣದ ಆರೋಪದಿಂದ ಹೊರ ಬರಬೇಕು ಅಂತ ಸ್ವಲ್ಪ ದಿನಕ್ಕೆ ತಾವೇ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಹಿಸ್ಕೋತಾರಾ ಗೊತ್ತಿಲ್ಲ ಇದು ಜೆ ಡಿ ಎಸ್ಗೆ ಒಂದು ರೀತಿಯ ಕಗ್ಗಂಟಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಜೆ ಡಿ ಎಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಬಲಿಷ್ಠವಾಗುತ್ತಾ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಜೆ ಡಿ ಎಸ್ಗೆ ಭವಿಷ್ಯ ಇದೆಯಾ ಗೊತ್ತಿಲ್ಲ ಖಂಡಿತ ಯಾರು ಬೇಕಾದ್ರೂ ಬೇಜಾರು ಮಾಡ್ಕೋಬೋದು ಮಾಡ್ಕೋಬಹುದು ಏನು ಹಿಂಗೆ ಭವಿಷ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರಂತ ನೀವುಗಳೇ ಕೊಟ್ಟಿರೋ ಫಲಿತಾಂಶ ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕ್ಷೇತ್ರಗಳಲ್ಲಿ ಕೂಡ ಜೆ ಡಿ ಎಸ್ ಅನ್ನು ಮಣ್ಣು ಮುಗಿಸಿದ್ದೀರಾ ಜನರೇ ತೀರ್ಮಾನ ಮಾಡಬೇಕು ಕೇವಲ ಕೆಲವೇ ಕೆಲವು ಜೆ ಡಿ ಎಸ್ ಕಾರ್ಯಕರ್ತರು ಆಕ್ರೋಶಗೊಳ್ಳೋದ್ರಿಂದ ಪರಿಹಾರ ಸಿಗಲ್ಲ ಅದನ್ನು ಬಿಟ್ಟು ಪಕ್ಷವನ್ನ ಯಾವ ರೀತಿ ಕಟ್ಟಬೇಕು ನಿಮ್ಮ ಅಭಿಪ್ರಾಯ ಏನು ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ